ವೆಲ್ಕಮ್ ಬ್ಯಾಕ್ ಸರ್. ಪಕ್ಷದ ವರ್ತಮಾನ ಭವಿಷ್ಯ ಏನು ಸರ್? ಸರ್ಕಾರ ರಚನೆ ಭವಿಷ್ಯ, ವರ್ತಮಾನದಲ್ಲಿ ಒಗ್ಗಟ್ಟನ್ನು ಉಳಿಸ್ಕೋಬೇಕು. ಇವರಿಬ್ಬರು ಒಟ್ಟಿಗೆ ಇದ್ರು, ಪಕ್ಷ ಒಗ್ಗಟ್ಟಾಗಿತ್ತು. ಇವರೊಂದು ತೀರ ಅಲ್ಲೋ ಅವರೊಂದು ತೀರ ಅಂದಾಗ ಪಕ್ಷದಲ್ಲಿ ಬಿರುಕು ಬಿದ್ದುಬಿಡ್ತು. ಹಿಂಗೂ ನೋಡ್ಬೋದಾ? ತವೋ ಅದ್ರ ಜೊತೆಗೆ ಪ್ರಚಾರ ಸಮಿತಿದು ಕೇಳಿದ್ರಿ? ಎಸ್ ಸರ್, ಎಸ್ ಸರ್, ಎಸ್ ಸರ್. ಪ್ರಚಾರ ಸಮಿತಿಯ ಅಧ್ಯಕ್ಷರಿಗೇನೆ ಪ್ರಚಾರ ಸಿಗ್ತಿಲ್ಲ ಅಲ್ಲಿಗೆ ಬರೋ. ಯಾಕೆಂದ್ರೆ ನಾನು ಪ್ರಚಾರ ಸಮಿತಿ ಆಫೀಸ್ ಬೇರೆ, ಕಮಿಟಿ ಆಫೀಸ್ ಬೇರೆ. ಓಕೆ ಓಕೆ. ಅಲ್ಲಿಗೆ ಬರೋಕ್ಕೆ ಮುಂಚೆ ಪಾಪ ಬಿ ಜೆ ಪಿ ಅವ್ರು ಜೆ ಡಿ ಎಸ್ಗೆ ಇಬ್ಬರಿಗೂ ಉತ್ತರ ಕೊಟ್ಬಿಡ್ತೀನಿ ಸರ್. ನಮ್ಮ ಅರುಣ್ ಅವ್ರು ಇದ್ದಾರೆ, ಮೇಡಮ್ ಅವ್ರು ಇದ್ದಾರೆ. ಇಲ್ಲೊಂದು ಗಾದೆ ಇದೆ ಕನ್ನಡದಲ್ಲಿ, ಮೂರೆತ್ತೋಳು ಆರೆತ್ತೋಳು ಹೇಳ್ಕೊಟ್ಲು ಅಂತೇಳಿ. ಹಂಗೆ ಇವರಿಬ್ಬರು ಪರಿಸ್ಥಿತಿ. ಬಿ ಜೆ ಪಿ ಅವ್ರಿಗೆ ಆಮೇಲೆ ಬರ್ತೀನಿ. ಮಾತಾಡಿಲ್ಲ ಪ್ಲೀಸ್ ಪ್ಲೀಸ್. ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಇವ್ರಿಗೆ ಜೆ ಡಿ ಎಸ್ ನವ್ರು ಮೂರ್ನ ಬಿಟ್ಟವರು. 2019 ಇವ್ರ ಪ್ರಣಾಳಿಕೆನೇ ಇಲ್ಲ ಚುನಾವಣೆ ಮಾಡಿದ್ರು. ಪ್ರಣಾಳಿಕೆನೇ ಇಲ್ಲ ಇವರಿಗೆ. ಐ ವಾಸ್ ಇನ್ ದಟ್ ಪಾರ್ಟಿ. ಪ್ರಣಾಳಿಕೆ ಇಲ್ಲದಲ್ಲಿ ಪಾರ್ಟಿ ಚುನಾವಣೆ ಮಾಡಿದಂತವ್ರು ಇವತ್ತು ಪ್ರಣಾಳಿಕೆ ಇನ್ನೊಂದು ಪಾರ್ಟಿ ಪ್ರಣಾಳಿಕೆ ಸಮಿತಿ ಬಗ್ಗೆ ಮಾತಾಡ್ತಾರೆ. ಎಂತ ದುರಂತ ಈ ದೇಶದ್ದು. ಪ್ರಣಾಳಿಕೆ ಬಗ್ಗೆ ಗೌರವ ಇಲ್ಲ, ಪ್ರಣಾಳಿಕೆ ಮಾಡಕ್ ತಾಕತ್ತಿಲ್ಲ. ಇನ್ನೊಂದು ಪಕ್ಷದ ಪ್ರಣಾಳಿಕೆ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಇದು ಜೆ ಡಿ ಎಸ್ ನೇಚರು. ನನಗೆ ಆಶ್ಚರ್ಯ ಆಗಿದ್ದು, ಮೇಡಮ್ ಅವರು ದಲಿತನ ಉಪಯೋಗಿಸ್ಕೋತಾರೆ, ಮುಸಲ್ಮಾನ್ ಉಪಯೋಗಿಸ್ಕೋತಾರೆ. ಅರೆ ನೀವೇನು ಮಾಡ್ತಿದ್ದೀರಾ? ಉಣ್ಸಲ್ ನಿಮ್ಮ ಪ್ರಜ್ವಲ್ ಅವ್ರು ಏನು ಹೇಳಿದ್ರು? ಯಾರ ಪಾರ್ಟಿಲಿ ಸೂಟ್ಗೆ ಸಂಸ್ಕೃತಿ ಇದೆ ಅಂತೇಳಿದ್ದು. ಅವ್ರು ಹೇಳ್ತಾ ಇದ್ದಾರೆ 2 ಲಕ್ಷ ರೂಪಾಯಿ ನಾವು ಅರ್ಜಿ ತಗೊಂಡ್ರೆ ಅಪ್ಲಿಕೇಶನ್ ಅಸೆಂಬ್ಲಿ ಟಿಕೆಟ್ಗೆ 2 ಲಕ್ಷ ದುಡ್ಡು ತಗತ್ತವ್ರೆ ಅಂತೇಳಿ. ಇವರು ಇದು ಸಿ ಡಿಗಳು ಬ್ಲಾಸ್ಟ್ ಆಯ್ತು. ಇವ್ರದ್ದು ದುಡ್ಡು ಕೇಳಿದ್ದು, ಎಮ್ ಎಲ್ ಸಿಗೆ ದುಡ್ಡು ಕೇಳಿದ್ದು, ಎಮ್ ಎಲ್ ಎಗೆ ದುಡ್ಡು ಕೇಳಿದ್ದು, ಕಾರ್ಪೊರೇಷನ್ ಟಿಕೆಟ್ಗೆ ಇವ್ರು ನಮ್ಮ ಯಾರು ಶರವಣರವರು ದುಡ್ಡು ಕೇಳಿದ್ದು, ಸಿ ಡಿಗಳು ಬ್ಲಾಸ್ಟ್ ಆಯಿತು. ಇವ್ರು ಇನ್ನೊಂದು ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಒಂದು ಕಡೆ. ಮತ್ತು ಯಾಕೆ ಪ್ರಜ್ವಲ್ ಅವರು ಹುಣಸೂರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಸೂಟ್ಗೆ ಸಂಸ್ಕೃತಿ ಇದೆ ಅಂತ ಹೇಳಿದ್ರು ಅಂತ ಇವತ್ತವರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. ತಾವು ಕೇಳಿದ್ರಿ ಭಾಳ ಸ್ಪಷ್ಟವಾಗಿ, ಏನಕ್ಕೆ ಹಾಸನದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈನ್ ಉತ್ತರ ಕೊಟ್ಬಿಟ್ಟು ಓಡ್ ಬಂದ್ಬಿಟ್ರು. ಯಾಕಂದ್ರೆ ಉತ್ತರ ಕೊಡೋಕೆ ಉತ್ತರ ಇಲ್ಲ, ಓಡ್ ಬಂದ್ಬಿಟ್ರು. ಇವತ್ತು ಅಲ್ಲೇನಾದ್ರು ಮೇಡಮ್ ಅವ್ರಿಗೆ ಟಿಕೆಟ್ ಕೊಡದಲ್ಲೇ ಹೋದ್ರೆ, ಶ್ರೀಮತಿ ರೇವಣ್ಣವರ ಭವಾನಿ ರೇವಣ್ಣವ್ರಿಗೆ ಟಿಕೆಟ್ ಕೊಡದಲ್ಲೇ ಹೋದ್ರೆ ಪಾರ್ಟಿ ಇಬ್ಬಾಗ ಫಸ್ಟ್ ಇವ್ರ ಪಾರ್ಟಿ ಸಪೋರ್ಟ್ಸ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಶಿ ಈಸ್ ಕೇಪಬಲ್. ಅವ್ರಿಗೆ ಬೇಕಂತ ಪ್ರಜ್ವಲ್ಗೆ ಮೇಡಮ್ ಅವ್ರಿಗೆ ಭಾಳ ಸಂದರ್ಭದಲ್ಲಿ ಕುಮಾರಸ್ವಾಮಿ ತಳ್ಕೊಂಡು ಅವ್ನು ಸೈಡ್ಲೈನ್ ಮಾಡ್ಕೊಂಬಂದಿದ್ದಾರೆ, ಇದು ವಾಸ್ತವ. ಏನಕ್ಕೆ ಕುಮಾರಸ್ವಾಮಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾನು ರೇವಣ್ಣ ಇಬ್ಬರು ಬಿಟ್ಟು ಯಾರೂ ನಿಲ್ಲಲ್ಲ ಅಂದರು? ಏನಕ್ಕೆ ಮತ್ತೆ ಅನಿತಾ ಕುಮಾರಸ್ವಾಮಿ ತಗೊಂಬಂದ್ರು ರಾಮನಗರಕ್ಕೆ? ಮಗನ ಏನಕ್ಕೆ ತಗೊಂಬಂದ್ರು? ಇವ್ರ ಫ್ಯಾಮಿಲಿ ಮಾತ್ರ ಎಂಜಾಯ್ ಮಾಡಬೇಕು. ಪಾಪ ದೇವೇಗೌಡರು ಒಂದು ಆಸೆ ಇದೆ ರೇವಣ್ಣವ್ರನ್ನ ಯಾವಾಗಲಾದ್ರೂ ಒಂದು ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ. ಯಾಕೆ ಬಿಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಲಿ? ನಾನಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೇಡಮ್ ಅವ್ರು ಮಾತಾಡ್ಬೇಕು. ಸುಮ್ಮನೆ ಕೂತಿದ್ದು ಇವರು ತಪ್ಪುಗಳು ಇಟ್ಕೊಂಡು ಇನ್ನೊಂದು ಪಾರ್ಟಿ ಬಗ್ಗೆ ಯಾಕೆ ಕೈ ತೋರಿಸ್ಬೇಕು ಇವರು? ಅಲ್ಲ ಸರ್, ಒಂದು ನಿಮಿಷ ದಲಿತರ ಬಗ್ಗೆ ಮಾತಾಡ್ತಾರೆ. ಆಯಿತು, ಇವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಷ್ಟು ದಲಿತರನ್ನ ಜೆ ಡಿ ಎಸ್ಸಲ್ಲಿ ಇವ್ರು ಮಂತ್ರಿ ಮಾಡಿದ್ರು? ಬಿ ಎಸ್ ಪಿ ಕರ್ಕೊಂಡು ಮಂತ್ರಿ ಮಾಡ್ತಾರೆ. ಜೆ ಡಿ ಎಸ್ ಇಲ್ಲದ ಯಾವ ದಲಿತ ಶಾಸಕರನ್ನು ಮಂತ್ರಿ ಮಾಡಲ್ಲ. ಇವತ್ತಿನವರೆಗೂ ಉತ್ತರ ಕೊಡೋ ಶಕ್ತಿ ಇಲ್ಲ. ಅಲ್ಲೆಲ್ಲ ಹೋದ್ರು ಎಲ್ಲಿ ಹುಬ್ಳಿನಲ್ಲಿ ಮನೆ ಮಾಡ್ತೀನಿ ಅಂತ ಮನೆ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು? ಬಿಜಾಪುರದವ್ರು ಕಂಟೆಸ್ಟ್ ಮಾಡ್ತೀನಿ. ಇವ್ರು ಆಮೇಲೆ ಏನು ಮಾಡಿದ್ರು? ಮೊದಲು ಇವ್ರ ಪಾರ್ಟಿನಲ್ಲಿ ಇರ್ತಕ್ಕಂಥ ಆಂತರಿಕ ವಿಚಾರಗಳು ನೋಡ್ಕೊಳ್ಳಿ. ಆಮೇಲೆ ನಾನು ಬೀಯಿಂಗ್ ಎ ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್, ಕಾಂಗ್ರೆಸ್ ಅಲ್ಲಿ ನಡೆದಿರೋ ವಿದ್ಯಮಾನ ಒಪ್ಕೋತಾ ಇದ್ದೀನಿ. ಅದು ದೊಡ್ಡತನ ಇರಬೇಕು ಅಂದ್ರೆ ಇವ್ರು ಒಪ್ಕೊಂಡು ಮಾತಾಡಬೇಕು. ಒಂದು ರಾಜಕೀಯ ಪಕ್ಷ, ಇಟ್ ಇಸ್ ನಾಟ್ ಎ ಪ್ರೈವೇಟ್ ಎಂಟಿಟಿ, ಅಬ್ಸಲ್ಯೂಟ್ ಇಸ್ ಎ ಪಬ್ಲಿಕ್ ಎಂಟಿಟಿ. ಪಾರ್ಟಿನಲ್ಲಿ ಆಗಿರ್ತಕ್ಕಂಥ ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ನಮ್ಮಿರೋ ತಪ್ಪುಗಳು ಜನ ಗಮನಿಸ್ತಾ ಇರ್ತಾರೆ. ನಾನು ಪಲಾಯನವಾದ ಮಾಡಿದ್ರೆ ಜನ ನೋಡ್ತಾರೆ. ನಮ್ಮಲ್ಲಿರೋ ತಪ್ಪುಗಳನ್ನ, ದೋಷಗಳನ್ನ ವಿಮರ್ಶೆಗೆ ಒಳಪಡಿಸ್ಕೋಬೇಕು. ಅದು ಒಂದು ಕಡೆ. ಜೆ ಡಿ ಎಸ್ ಅವ್ರಿಗೆ ಯಾವ ವಿಮರ್ಶೆಗೆ ಒಳಪಡಕ್ ಅವಶ್ಯಕತೆ ಅನಿವಾರ್ಯನಲ್ಲ, ಅವಶ್ಯಕತೆನೂ ಇಲ್ಲ. ಪ್ರಶ್ನೆ ಕೇಳಿದ್ರಿ, ಪರಮೇಶ್ವರ್ ಬಗ್ಗೆ ಇವ್ರು ಇಷ್ಟೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರಿಂದ, ನಮ್ಮ ಪ್ರಣಾಳಿಕೆ ಬಗ್ಗೆ ಮಾತಾಡಿದ್ರಿಂದ ನಾನು ಹೇಳಿದೆ. ಅದು ಅವ್ರಿಗೆ ಬಿಡ್ತೀನಿ. ಪ್ರಣಾಳಿಕೆ ನಿಲ್ದೇನೆ ಚುನಾವಣೆ ಮಾಡೋರು ಇನ್ನೊಂದು ಪಕ್ಷದ ಪ್ರಣಾಳಿಕೆ ಬಗ್ಗೆ ಮಾತಾಡಕ್ ಬರ್ತಾರೆ. ಎರಡನೇದು ನನ್ನ ಸ್ನೇಹಿತರು ಅರುಣ್ ಅವ್ರು ಮಾತಾಡೋರು, ಅವರು ಸಹ ಪಾಪ ಪರಮೇಶ್ವರ್ನ ಪಾರ್ಟಿ ಕೇಳೋದಕ್ಕೆ ಆಸಕ್ತಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತೀನಿ. ಪರಮೇಶ್ವರ್ ಕಡೆಯಿಂದಲೇ ಅರುಣ್ಗೆ ನಾನು ಆಹ್ವಾನ ಕೊಡಿಸ್ತೀನಿ, ದಯಮಾಡಿ ಕಾಂಗ್ರೆಸ್ಗೆ ಬಂದ್ಬಿಡಿ. ಯಾಕಂದ್ರೆ ಕಾಂಗ್ರೆಸ್ ಇಸ್ ದ ಮದರ್ ಪಾರ್ಟಿ ಟು ಆಲ್ ಪೊಲಿಟಿಕಲ್ ಪಾರ್ಟಿ. ಅಲ್ಲ, ಅವ್ರು ಹೇಳಿದ್ದು ಪರಮೇಶ್ವರ್ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ. ಇದು ಇದನ್ನ ಅವ್ರಿಗೂ ಅಪ್ಲಿಕಬಲ್ ಅಲ್ವಾ? ಅಂದ್ರೆ ಈಸ್ ದ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ. ಅದು ಅರುಣ್ಗೂ ಅಪ್ಲಿಕಬಲ್. ಅವ್ರು ಶಂಕರ್ ಮೂರ್ತಿ ಅವರ ಸಂಘ ಪರಿವಾರ ಅಂತವ್ರು, ಸರ್ ವಾಜಪೇಯಿ ಅವ್ರನ್ನ ಅವ್ರ ಸ್ಕೂಟರ್ ನಲ್ಲಿ ತಿರುಗಿಸ್ತಂತವ್ರು, ಪಕ್ಷ ಬಿಟ್ಬಾ ಅಂತೀರಾ ನೀವು?
ವಾಜಪೇಯಿ ಅಡ್ವಾಣಿ ಅವರ ಗೌರವ ಇದೆ, ಅವರೇ ನಮ್ ಕಾಂಗ್ರೆಸ್ ಬರಬಾರ್ದು, ಅದೇ ಕಮ್ಯುನಲ್ ಪಾರ್ಟಿಲಿ ಇದಾರೆ. ಪ್ರಶ್ನೆ ಇರ್ತಕ್ಕಂಥ ನಾನೇ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಕಾಂಗ್ರೆಸ್ಗಿನ್ನ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಅವಾಂತರಗಳು ಗುಂಪುಗಾರಿಕೆಗಳು ಮಿತಿ ಮೀರಿದೆ. ಯತ್ನಾಳ್ರವರು ಬಹಿರಂಗವಾಗಿ ನಿಂತ್ಕೊಂಡು ನಿಮ್ಮ ಸರ್ಕಾರದ ಒಂದು ಮಂತ್ರಿ ಮೇಲೆ ಏನು ಪದ ಬಳಸಿದ್ರು ಜನ ನೋಡಿದ್ದಾರೆ. ಈ ಚರ್ಚೆ ಕಾಂಗ್ರೆಸ್ ಬಗ್ಗೆ ಚರ್ಚೆ ಬಿಟ್ಬಿಡಿ, ನಿಮ್ಮಲ್ಲಿರ್ತಕ್ಕಂಥ ನಾಲ್ಕು ಗುಂಪು ಕಾಂಗ್ರೆಸ್ ಅಲ್ಲ, ನೀವು ಎರಡು ಗುಂಪು ಹೇಳ್ತಾ ರಮೇಶ್ ಬಾಬು ಸರ್. ಅಲ್ಲೇ ಪ್ರಶ್ನೆ ಬರೋದು ನೋಡಿ, ಅವ್ರದ್ದು ಬಿರ್ಕಾಗಿತ್ತು, ಇವ್ರದ್ದು ಒಡಕಾಗ್ತಿತ್ತು, ಇದ್ರ ಅಡ್ವಾಂಟೇಜ್ ನಿಮಗೆ ಸಿಗತ್ತೆ ಅಂದ್ರೆ ಇಲ್ಲಿ ಬಿಡ್ಕು ಪ್ಲಸ್ ಒಡಕು. ಇಲ್ಲ ಇಲ್ಲ ಇಲ್ಲ, ಅದೇನಂದ್ರೆ ಪಾಪ ಇನ್ನೊಂದಿದೆ ಗಾದೆ ಮಾತು, ನಾನು ಹೇಳಕ್ ಹೋಗಲ್ಲ, ಬಹಳ ಅಕ್ವರ್ಡ್ ಆಗಿದೆ. ನಾನು ಅರುಣವ್ರಿಗೆ ಅದನ್ನೆಲ್ಲ ಹೇಳಕ್ ಹೋಗಲ್ಲ. ನಮ್ಮಲ್ಲಿ ಎರಡು ಗುಂಪು ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ನಾಲ್ಕು ಗುಂಪಿದೆ. ನಾನೇ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಯಡಿಯೂರಪ್ಪ ಪರವಾಗಿ ಎಷ್ಟು ಜನ ಸೈನ್ ಮಾಡಿದ್ದಾರೆ, ಏನೇನು ನಡೀತಾ ಇದೆ. ಯಡಿಯೂರಪ್ಪದೊಂದು ಗುಂಪು, ಬೊಮ್ಮಾಯಿದ ಒಂದು ಗುಂಪು, ರವಿ ಸಿ ಟಿ ರವಿದ ಒಂದು ಗುಂಪು, ನಳಿನ್ ಕುಮಾರ್ ಕಟೀಲ್ದು ಒಂದು ಗುಂಪು, ನಿಮ್ಮ ಗುಂಪು ಸರಿಪಡಿಸ್ಕೊಳ್ಳಿ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಅನುಗುಣವಾಗಿ ಇಬ್ಬರೂ ಸಹ ಒಟ್ಟಿಗೆ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡಿದ್ದಾರೆ. ಸರಿ, ಅದಾದಮೇಲೆ ಟೈಮ್ ಇಸ್ ರನ್ನಿಂಗ್ ಔಟ್. ಈಗ ಬಜೆಟ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ, ನಮಗಿರ್ತಕ್ಕಂಥದ್ದು ಇನ್ನು 30-35 ದಿವಸ ಅಷ್ಟೇ ನಮಗೆ ಅವಕಾಶ ಇರ್ತಕ್ಕಂಥದ್ದು. ಎಲ್ಲ ಅಸೆಂಬ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಹೋಗಬೇಕು. ಹಾಗಾಗಿ ಎರಡು ಟೀಮ್ ಮಾಡಿ ಎರಡು ಟೀಮ್ ಪಟ್ಟಿ ಮಾಡಿದ್ದಾರೆ. ಅದು ಜವಾಬ್ದಾರಿಯನ್ನು ಒಬ್ಬರು ಕೊಟ್ಟಿದ್ದಾರೆ, ಕೋಆರ್ಡಿನೇಷನ್ ಯಾರು ಮಾಡಬೇಕಂತಲೂ ಕೊಟ್ಟಿದ್ದಾರೆ. ಪಾರ್ಟಿ AICC ಡೈರೆಕ್ಷನ್ಗೆ ಅನುಗುಣವಾಗಿ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಆಗಿದೆ. ಮತ್ತು ಎಲ್ಲವುದಕ್ಕಿಂತ ನಮಗೆ ಶಕ್ತಿ ಇರ್ತಕ್ಕಂಥ ಎರಡು ಶಕ್ತಿ ಅಡಿಷನಲ್ಲು, ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷ ಆಗಿರ್ತಕ್ಕಂಥದ್ದು, ಒಂದು ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮ ಮುಗಿಸ್ಕೊಂಡು ರಾಹುಲ್ ಗಾಂಧಿರವರು ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಈ ಯೂಸ್ ಟು ಮಾನಿಟರ್ ಎವ್ರಿಥಿಂಗ್. ಅಂದ್ರೆ ಭಾರತ್ ಜೋಡೋ ಆಯ್ತು, ಈಗ ಕಾಂಗ್ರೆಸ್ ಜೋಡೋ ಕರ್ನಾಟಕಕ್ಕೆ ಬರ್ತಾರೆ. ಸ್ವಾಭಾವಿಕ ನೋಡಿ, ಕಾಂಗ್ರೆಸ್ ಜೋಡಿಸೋದಕ್ಕೆ ಬರ್ತಾರೆ. ಕಾಂಗ್ರೆಸ್ ಒಂದೇ ಅಲ್ಲ, ಪ್ರತಿಯೊಂದು ಜೋಡಿಸೋಕೆ ಬರೋದು. ಇನ್ನು ಇವರು ಅಮಿತ್ ಶಾ ಮತ್ತೆ ಮೋದಿ ಏನಕ್ಕೆ BJP ಜೋಡಿಸೋಕ್ತಾನೆ ಬರ್ತಿರೋದು ಅವ್ರುವೆ. ಪ್ರಶ್ನೆ ಎಲ್ಲ ಪಾರ್ಟಿಯವರು ಜೋಡಿಸೋಕೆ ಬರೋದು, ಪ್ರಶ್ನೆ ಇಲ್ಲ. ಇಲ್ಲಿ ಇನ್ನೊಂದು ಭಾಳ ಪ್ರಮುಖವಾಗಿ ಇವನ್ ಕೇಳೋದು, MB ಪಾಟೀಲ್ ಅವ್ರನ್ನ ಕೇಳೋದ್ರಿ. ಈ ಈಸ್ ಆಲ್ಸೋ ಒನ್ ಆಫ್ ದ CM ಕ್ಯಾಂಡಿಡೇಟ್. ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದಂಥವ್ರು ಸಹ ಆಲ್ವೇಸ್ ನೀವು ಅವರಿರ್ತಾರೋ MB ಪಾಟೀಲ್ ಇರ್ತಾರೋ ಇನ್ನೊಬ್ರು ಇರ್ತಾರೋ, ಯಾವತ್ತೂ ಸಹ ಹಿಂದೆ DK ಶಿವಕುಮಾರ್ ಅವರು ಸಹ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದರು. ಕರೆಕ್ಟ್. ಅದಕ್ಕೆ ಮುಂಚೆ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಸಹ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದರು. ಇತ್ತೀಚೆಗೆ ಕೆಲವು ಹುದ್ದೆಗಳನ್ನ ಪಕ್ಷದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮತ್ತು ನಾನು ಸಹ ಪ್ರಚಾರ ಸಮಿತಿ ಆಫೀಸ್ ಬೇರೆದ್ದೀನಿ. MB ಪಾಟೀಲ್ರು ಅವರೇ ಬಹಿರಂಗ ಹೇಳಿದ್ದಾರೆ, ನಾಟ್ ಓನ್ಲಿ MB ಪಾಟೀಲ್, ನಮ್ಮ ಪಕ್ಷದಲ್ಲಿ ಪ್ಲೆಂಟಿ ಆಫ್ ಲೀಡರ್ಸ್ ನೀವು ಆ ಥರ ತಗೊಂಡ್ರೆ ಒಂದು 25 ಜನ CM ಕ್ಯಾಂಡಿಡೇಟ್ ಕೂಡ. ಅದಕ್ಕೆ ಕಾಂಗ್ರೆಸ್ಗೆ ದ ಪ್ರಾಬ್ಲಮ್ ಆಫ್ ಪ್ಲೆಂಟಿ ತುಂಬಾ ಜಾಸ್ತಿ ಆಗೋದು. ಹೆಂಗೆ ಅಂದ್ರೆ ಸರ್, ಊಟ ಬಡಿಸ್ಬೇಕಾದ್ರೆ ಒಂದ್ ಸ್ವೀಟ್, ಎರಡು ಸ್ವೀಟ್, ಮೂರ್ ಸ್ವೀಟ್ ಎಂಜಾಯ್ ಮಾಡಬಹುದು ಸರ್. ಅಲ್ಲೊಂದು 8 ಸ್ವೀಟ್ ಹಾಕ್ಬಿಟ್ರೆ ತಿಂದ ಆಮೇಲೆ ಬೇರೆ ಆಗ್ಬಿಡುತ್ತೆ ಸರ್. ಅದು ನೀವು ಸ್ವೀಟ್ ಜಾಸ್ತಿ ತಿಂದ್ರೆ ಅಜೀರ್ಣನೂ ಆಗುತ್ತೆ. ಅದನ್ನೇ ಹೇಳಿದ್ದು, ಸಿರಿಧಾನಿ ಕನ್ವರ್ಟ್ ಆದಾಗ ಅದು ಅಜೀರ್ಣ ಆಗಲ್ಲ. ಎಷ್ಟಿದ್ರು ಅಡ್ಜಸ್ಟ್ ಆಗುತ್ತೆ. ಸಿರಿಧಾನಿ ಕನ್ವರ್ಟ್ ಆಗ್ಬಿಟ್ಟಿದ್ದೀವಿ ನಾವು, ಪ್ರಶ್ನೆ ಇಲ್ಲ. ನಮ್ಮಲ್ಲಿ ವ್ಯತ್ಯಾಸ ಇರ್ತಕ್ಕಂಥ ನಾನು ಹೇಳಿದ್ದೀನಿ, ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನು ಮುಚ್ಕೊಂಡು ಜನ ನೋಡ್ತಾ ಇರ್ತಾರೆ. BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಪ್ರತಿ ಪಾರ್ಟಿನಲ್ಲೂ ಇವೆಲ್ಲ ನಡೀತಾ ಇದ್ದಾವೆ, ಸ್ವಾಭಾವಿಕ. ಪ್ರಶ್ನೆ ಏನೂ ಇಲ್ಲ ಇಲ್ಲಿ. ನಾವೆಲ್ಲ ಸರಿಪಡಿಸ್ಕೊತೀವಿ. MB ಪಾಟೀಲರು ಸಹ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ಒಂದು ಟೀಮ್, ಎರಡು ಟೀಮ್ ಮಾಡಿದ್ದಾರೆ. ಇದು ಸುಮಾರು 30 ದಿನಗಳ ಕಾಲ ಡಿಸ್ಕಷನ್ ಆಗಿ ಇವೆಲ್ಲ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಏನೇನು ಮಾಡಬೇಕು, ಕಾನ್ಸ್ಟಿಟ್ಯೂನ್ಸಿ ವೈಸ್ ಏನು, ಅರುಣ್ ಅವರೇ ಪಾರ್ಲಿಮೆಂಟ್ ಕ್ಷೇತ್ರ ಏನು ಮಾಡಬೇಕು. ನಮ್ಮ MB ಪಾಟೀಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಸ್ವಾಭಾವಿಕವಾಗಿ ಚರ್ಚೆ ಆಗಂಥದ್ದು ಪೊಲಿಟಿಕಲ್ ಟೈಮಲ್ಲಿ ಈ ಥರದ್ದು ಚರ್ಚೆ ಆಗಂಥದ್ದು ಸ್ವಾಭಾವಿಕ ಇದೆ. ಅಲ್ಲೇನು ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ. ನಮ್ಮ ಎಲ್ಲ ಲೀಡರ್ಗಳ ಜೊತೆಯಲ್ಲಿ ಹೋಗ್ತೀವಿ. ನಾವು ಬೇರೆ ಪಕ್ಷದ ತರ ಪ್ರಣಾಳಿಕೆ ಕೊಡದಲ್ಲೇ ಚುನಾವಣೆ ಮಾಡುವಂಥ ಪರಿಸ್ಥಿತಿ ಅಂತೂ ಕಾಂಗ್ರೆಸ್ ಅಲ್ಲಿ ಇಲ್ಲ. ಪ್ರಣಾಳಿಕೆ ಕೊಟ್ಟೆ ಚುನಾವಣೆ ಸರ್ ಮಾತಾಡ್ತಾ ಒಂದು ಒಳ್ಳೆ ಪಾಯಿಂಟ್ ಮತ್ತೆ ಕೊನೆಯಲ್ಲಿ ಎರಡೆರಡು ಸತಿ ಉಚ್ಚಾರಣೆ ಮಾಡಿದ್ರು, ಅದಕ್ಕೆ ನಾನು ಹೇಳ್ತೀನಿ ಸರ್. ನೀವು ಪ್ರಣಾಳಿಕೆ ಇಲ್ಲದೆ ಚುನಾವಣೆ ಮಾಡಿದ್ರು ಮಾಡಿದ್ರು ಅಂತ ಹೇಳ್ತಿದ್ದೀರಲ್ಲ ಸರ್, ಆ ಟೈಮಲ್ಲಿ ಪಕ್ಷದೊಳಗಡೆ ನೀವೇ ಇದ್ರಿ, ಪಕ್ಷದಲ್ಲಿ ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ, JDS ಅಲ್ಲಿ ನೀವು MLC ಅನುಭವಿಸಿ ಬಂದಿದ್ದೀರಿ, ನೀವು ಹೇಳ್ಬೋದಿತ್ತಲ್ಲ ಸರ್ ಒಂದು ಪ್ರಣಾಳಿಕೆ ಮಾಡಿ. ಕಾಂಗ್ರೆಸ್ ಬಗ್ಗೆ ಚರ್ಚೆನೆ ಮಾಡಬೇಡಿ, ಕಾಂಗ್ರೆಸ್ ಅವ್ರನ್ನ ಕರೆದಾಗ ಪ್ಯಾನಲ್ ತುಂಬಾ ನೀವು ಕಾಂಗ್ರೆಸ್ ಅವರೇ ಕುತ್ಕೊಂಡು ಪಾರ್ಟಿ ಅಂತ ಹೇಳ್ತೀರಾ, ಒಂದು ಪಬ್ಲಿಕ್ ಯಾವುದೇ ಪಾರ್ಟಿ ಆಗಲಿ ಪಬ್ಲಿಕ್ ಎಂಟಿಟಿ ಅಂತ ಹೇಳ್ತೀರಾ. ನೀವು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಿದ ತಕ್ಷಣ ಅವ್ರ ಮೇಲೆ ಗೂಬೆ ಕೂರ್ಸಕ್ ಹೋಗೋದಿದ್ಯಾಲ್ಲ. ಅವತ್ತಿನ ದಿನ ಅಲ್ಲ, ಅವತ್ತಿನ ದಿನ ಅವತ್ತು ರಮೇಶ್ ಬಾಬು ಅವ್ರು ಬಹುಶಃ ಹೇಳಿದ್ರು ಕೂಡ ಪಕ್ಷದ ಹೈಕಮಾಂಡ್ ಕೇಳಲಿಲ್ಲ ಯಾವ ರೀತಿ ಅಂತ ಹೇಳ್ತೀನಿ. ನೋಡಿ, ನಾನು ನಜ್ಮಾಯಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ,
ಆ ಪಕ್ಷದಲ್ಲಿ ಕುಮಾರಸ್ವಾಮಿಗಿನ್ನ ಸೀನಿಯರ್ ನಾನು. ಇವರಿಂದ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ವಾಟ್ ಇಸ್ ಅ ಫ್ಯಾಕ್ಟ್ ವಿಲ್ ರಿಮೇನ್ ಅ ಫ್ಯಾಕ್ಟ್ ಆಯ್ತಾ. ಒಂದ್ ನಿಮಿಷ, ಇಟ್ ಇಸ್ ಅ ಫ್ಯಾಕ್ಟ್. ಅದಪ್ಪ ನಜ್ಮಾನ ಹೇಳ್ತಾ ಇದ್ದೀನಿ, ಇಟ್ ಇಸ್ ಅ ಫ್ಯಾಕ್ಟ್, ಇಟ್ ಇಸ್ ಅ ಫ್ಯಾಕ್ಟ್. ಅವರು ಜೆಡಿಎಸ್ ಅಲ್ಲಿ ಇದ್ರು, ಇಟ್ ಇಸ್ ಅ ಫ್ಯಾಕ್ಟ್. ಜೆಡಿಎಸ್ ಅವ್ರನ್ನ ಎಂ ಎಲ್ ಸಿ ಮಾಡ್ತು, ಇಟ್ ಇಸ್ ಅ ಫ್ಯಾಕ್ಟ್. ಇವತ್ತು ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಆಯ್ತಾ, ಒಂದ್ ನಿಮಿಷ ಕೇಳಿ, ಪೂರ್ತಿ ಹೇಳ್ತೀನಿ. ಇಟ್ ಇಸ್ ಆಲ್ಸೋ ಅ ಫ್ಯಾಕ್ಟ್ ದಟ್ ದೇರ್ ವಾಸ್ ಒನ್ ಎಲೆಕ್ಷನ್ ಜೆಡಿಎಸ್ ಹತ್ರ ಪ್ರಣಾಳಿಕೆ ಇರಲಿಲ್ಲ. ಕೋರ್ಟ್ ಮಾಡಿದ್ದಾರೆ, ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ, ಒಂದ್ ನಿಮಿಷ ಕೇಳಿ, ವಾಟ್ ಇಸ್ ದ ಪ್ರಾಬ್ಲಮ್? ಅದನ್ನೇ ಹೇಳ್ತಾ ಇರೋದು. ಅದನ್ನೇ ನಾನು, ಅಲ್ಲಪ್ಪ ನಾನು ನಿಮ್ಮ ಜೊತೆನೆ ಮಾತಾಡ್ತಿದ್ದೀನಿ, ಕೇಳಿದ್ದನ್ನ. ಅವತ್ ಅವರು ಹೇಳಿದ್ರು ಹೈಕಮಾಂಡ್ ನ ಕೇಳಿಲ್ವಲ್ಲ, ಅದೇ ರೀತಿ ಇವತ್ತಾಯ್ತು. ನಾನು ಅಲ್ಲಿಗೆ ಬಂದೆ, ಬನ್ನಿ ವಾಪಸ್ ಇಲ್ಲಿಗೆ. ಪರಮೇಶ್ವರ್ ಅವ್ರ ಪಾಪ ಹೈಕಮಾಂಡ್ಗೆ ಪತ್ರ ಬರೆದ್ರು, ಸಾರ್ ಇಲ್ಲಿ ನನ್ನನ್ನು ಅಲಂಕಾರ ವಿದ್ಯಾರ್ಥಿ ಥರ ಅಲಂಕಾರ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಮಾಡಿ ಕೂರಿಸಿದ್ದಾರೆ, ಬರೀ ಅಲಂಕಾರಕ್ಕೆ ನನ್ನ ಮಾತೇ ಯಾರು ಕೇಳ್ತಾರೆ? ಆದರೆ ಹೈಕಮಾಂಡ್ ಕ್ಯಾರೇ ಅನ್ನಲಿಲ್ಲ, ಹೈಕಮಾಂಡ್ ಕ್ಯಾರೇ ಅನ್ನಲಿಲ್ಲ. ಅದೇ ನಾನು ಅರುಣ್ ಅವ್ರಿಗೆ ಕೇಳ್ತೀನಿ. ಅರುಣ್ ಅವರೇ, ಪ್ರಣಾಳಿಕೆ ಕೇಳಿ ತಿಳ್ಕೊಳ್ತಾರೆ ಸರ್, ಹೇಳಿದ ಇನ್ಪುಟ್ ಅನ್ನ ನಮ್ ವಾರ್ ರೂಮ್ ಅಲ್ಲಿ ತಗೊಳ್ತಾರೆ. ನಾನು ಜೆಡಿಎಸ್ ಅಲ್ಲಿ ಇದ್ದಿದ್ದು ನಾನೇ ಒಪ್ಕೊಂಡಿದ್ದೀನಿ, ನನಗೆ ಯಾರು ಸರ್ಟಿಫಿಕೇಟ್ ಬೇಕಿಲ್ಲ. ಒಂದ್ ಕಾಂಗ್ರೆಸ್ ಪಾರ್ಟಿ ಮುಂದೆ ನಾನೇ ಕಲಿಬೇಕಾಗಿಲ್ಲ. ಅರುಣ್ ಅವರೇ ಹೈಕಮಾಂಡ್ ಪತ್ರ ಬರೆದ್ರು, ಯಾರು? ಪರಮೇಶ್ವರ್ ಅವರು. ಇಲ್ಲ ಸರ್, ಇಲ್ಲಿ ನನಗೆ ಅನ್ಯಾಯ ಆಗ್ತಿದೆ. ಅದೇ ರೀತಿ ಹೈಕಮಾಂಡ್ ನಿಮ್ಮ ಪಕ್ಷದಲ್ಲಿ ಬರ್ದಿದ್ರೆ, ಈಗ ರಮೇಶ್ ಬಾಬು ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರೆ ಅಂತ. ರಾಹುಲ್ ಗಾಂಧಿ ಎಂಟ್ರಿ ಕೊಟ್ರೆ ಭಾರತ್ ಜೋಡೋ ಆಯ್ತು, ಈಗ ಕಾಂಗ್ರೆಸ್ ಜೋಡೋ ಕರ್ನಾಟಕದಲ್ಲಿ. ಈ ಬಿರ್ಕು ಮುರುಕುಗಳೆಲ್ಲ ಏನ್ ಮೂಡ್ಬಿಟ್ಟಿದೆ, ಇದಕ್ಕೆಲ್ಲ ತ್ಯಾಪೆ ಹಾಕಿ ಎಂ ಸೀಲ್ಗಳಾಕಿ ಮುಚ್ಚಬೇಕು, ಸೀಲ್ ಮಾಡ್ಬೇಕು ಇದನ್ನ. ಅದೇ ನಿಮ್ಮ ಪಕ್ಷದಲ್ಲೂ ಆಗಿದ್ದಿದ್ರೆ ಹೈಕಮಾಂಡ್. ಅರುಣ್ ಅವರು ಕೇಳಿಸಲ್ಲ. ಕೇಳ್ತಾ ಇದೆ, ನಮ್ಮ ಪಕ್ಷದಲ್ಲಿ ಈ ತರದ ಏನಾರ ಪತ್ರ ಬರ್ದಿದ್ರೆ ಅವ್ರನ್ನ ಕರೆಸಿ ಮಾತಾಡುವಂತದ್ದು ಇದೆ ನಮ್ಮಲ್ಲಿ, ಆ ತರದ್ದು ಚರ್ಚೆಗಳು. ಅವ್ರನ್ನ ಕರೆಸಿ ಏನ್ ಹೇಳ್ತಾರೆ, ಯಾರು ಕರೀಲೇ ಇಲ್ಲ, ನಮ್ಗೆ ಯಾರು ನೋಟಿಸ್ ಕೊಟ್ಟಿಲ್ಲ ಅಂತಾರೆ ಸರ್? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಅದ್ ಯಾರ್ದೋ ಒಬ್ರದ್ದು ಇರ್ಬೋದಷ್ಟೇ. ಯಾರ್ಯಾರು ನಮ್ಮ ಪಕ್ಷದ ಒಟ್ಟು ವ್ಯವಸ್ಥೆ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಮಾತಾಡುವಂಥದ್ದು, ಸಮಾಧಾನ ಮಾಡುವಂಥದ್ದು, ಮೇಲಿಂದ ಅದಕ್ಕೆ ಅಂತಾನೆ ಟೀಮ್ ಇರುವಂತದ್ದು ಎಲ್ಲದನ್ನೂ ಇದೆ. ಆ ತರದ ಯಾವ್ದು ಇದಿಲ್ಲ. ಒಂದು ರಮೇಶ್ ಬಾಬು ಅವರು ನಾವು ಎಲ್ಲ ಮೂಲ ಕಾಂಗ್ರೆಸ್ಸಿಗರು ಅಂತ ಖಂಡಿತ ಇಲ್ಲ. ನಾವ್ಯಾರು ಕಾಂಗ್ರೆಸ್ಸಿಗರು ಇಲ್ಲ ಇಲ್ಲಿ. ನಮ್ದು ಸಿದ್ಧಾಂತ, ನಮ್ದು ಒಟ್ಟು ರಾಜಕೀಯ ಹೋರಾಟ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಇತರ ಇದರೊಳಗೇನೆ ಬಂದಿರುವಂತದ್ದು. ಆಯ್ತು, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಂಗೆ. ಸರ್ ಒಂದ್ ನಿಮಿಷ, ಲೈನ್ ಅನ್ನ ಸರಿಪಡಿಸ್ತೀನಿ. ಹೇಗಿದ್ರು ಒಂದ್ ಬ್ರೇಕ್ ತಗೋಬೇಕು. ರಮೇಶ್ ಬಾಬು ಅವರೇ, ಬ್ರೇಕ್ ಇಂದ ಬಂದ ಮೇಲೆ ಈ ಸಾಮೂಹಿಕ ನಾಯಕತ್ವ, ಇದರ ವ್ಯಾಖ್ಯಾನ ಬದಲಾಗೋಯ್ತಾ? ಸಮೂಹ ಅನ್ನೋ ಒಂದು ಆ ಒಂದು ಪದಕ್ಕೆ ಅರ್ಥ ಟೂ ಅಂತನಾ, ಅಂದ್ರೆ ಇಬ್ಬರು ಲೀಡರ್ಸ್. ಸಾಮೂಹಿಕ ನಾಯಕತ್ವ ಅಂದ್ರೆ ಪರಮೇಶ್ವರ್ ಅವರು ಇರಬೇಕು, ಎಂ ಬಿ ಪಾಟೀಲ್ ಅವರು ಇರಬೇಕು, ಮುನಿಯಪ್ಪ ಅವರು ಇರಬೇಕು, ವಿಜಯ್ ಸಿಂಗು, ಆನಂದ್ ದೇವಪ್ಪ ಇವರು ಒಟ್ಟಾಗಬೇಕು, ಆ ಕಡೆ ರಮೇಶ್ ಕುಮಾರ್ ಅವರು ಬರಬೇಕು ಅಲ್ವಾ ಸರ್? ಬ್ರೇಕ್ ನಂತರ ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.